ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಸಿಗುವ ಸೀತಾಫಲ ಎಲ್ಲರಿಗೂ ಪರಿಚಿತ ಹಣ್ಣು. ತಿನ್ನಲು ತುಸು ಕಷ್ಟವಾದರೂ ಈ ಹಣ್ಣಿನಿಂದ ಸಿಗುವ ಬಾಯಿ ರುಚಿ ಮಾತ್ರ ಅಷ್ಟಿಷ್ಟಲ್ಲ. ಇನ್ನು ಈ ಹಣ್ಣು ರುಚಿಯಷ್ಟೇ ಅಲ್ಲ, ನಿಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹೌದು, ಸೀತಾಫಲ ನಾನಾ ಸಮಸ್ಯೆಗಳಿಗೆ ರಾಮಬಾಣ ಎಂದರೆ ತಪ್ಪಾಗಲಾರದು. ಹಾಗಿದ್ರೆ ಸೀತಾಫಲ ಹಣ್ಣನ್ನು ಸೇವಿಸುವುದರಿಂದ ದೊರೆಯುವ ಮುಖ್ಯ ಆರೋಗ್ಯ ಲಾಭಗಳೇನು? ಸೀತಾಫಲ ಹಣ್ಣನ್ನು ಯಾರು ಸೇವಿಸಬಾರದು? ಸೀತಾಫಲ ಹಣ್ಣನ್ನು ಸೇವಿಸಿದ ನಂತರ ಏನನ್ನು ಸೇವಿಸಬಾರದು ಹಾಗೂ ಅಧಿಕ ಪ್ರಮಾಣದ ಈ ಹಣ್ಣಿನ ಸೇವನೆಯಿಂದ ಉಂಟಾಗುವ ತೊಂದರೆಗಳೇನು, ಇವೆಲ್ಲವನ್ನು ಇವತ್ತಿನ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ. ಸೀತಾಫಲ ಹಣ್ಣಿನಲ್ಲಿ ವಿಟಮಿನ್ B6 ಹೇರಳವಾಗಿದ್ದು ಇದರ ನಿಯಮಿತ ಸೇವನೆಯಿಂದ ಹಲವಾರು ಲಾಭಗಳು ದೊರೆಯುತ್ತದೆ. ಮುಖ್ಯವಾಗಿ ಅಸ್ತಮ ರೋಗವನ್ನು ತಡೆಯುತ್ತದೆ. ಈ ಹಣ್ಣಿನ ಸೇವನೆಯಿಂದ ಶ್ವಾಸನಾಳಗಳ ಆರೋಗ್ಯ ವೃದ್ಧಿಸುತ್ತದೆ. ಇದರಿಂದ ನಿಮಗೆ ಅಸ್ತಮ ರೋಗದ ಸಮಸ್ಯೆಗಳು ತಲೆದೋರುವ ಅಪಾಯ ಕಡಿಮೆಯಾಗುತ್ತದೆ. ಹೃದಯಾಘಾತದ ಅಪಾಯವನ್ನು ತಡೆಯುತ್ತದೆ. ಸೀತಾಫಲದಲ್ಲಿ ವಿಟಮಿನ್ B6 ಹೆಚ್ಚಾಗಿರುವುದರಿಂದ ಇದು ರಕ್ತನಾಳದಲ್ಲಿ ಹಿಮೋಸಿಸ್ಟಿನ್ ಸಂಗ್ರಹವನ್ನು ಕಡಿಮೆಗೊಳಿಸುತ್ತದೆ. ಇದರಿಂದಾಗಿ ಮುಂದೆ ಹೃದಯಾಘಾತದ ಅಪಾಯ ಬರುವ ಸಾಧ್ಯತೆ ಇರುವುದಿಲ್ಲ. ಜೀರ್ಣಕ್ರಿಯೆಗೆ ಸಹಾಯಕಾರಿ. ಸೀತಾಫಲ ಸೇವನೆಯಿಂದ ಜೀರ್ಣಕ್ರಿಯೆ ಸಮಸ್ಯೆಗಳಿಗೆ ಪರಿಹಾರ ಕಾಣಬಹುದು. ನಿಯಮಿತವಾಗಿ ಈ ಹಣ್ಣನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆ ಪ್ರಕ್ರಿಯೆ ಉತ್ತಮಗೊಳ್ಳುತ್ತದೆ. ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಈ ಹಣ್ಣಿನಲ್ಲಿರುವ ನಿಯಾಸಿನ್ ಹಾಗೂ ಕರಗುವ ನಾರು ರಕ್ತದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ರಕ್ತಹೀನತೆಗೆ ಉತ್ತಮ ಪರಿಹಾರ. ಸೀತಾಫಲದಲ್ಲಿ ರಕ್ತ ಕಣಗಳ ಉತ್ಪಾದನೆಗೆ ಸಹಕರಿಸುವ ಗುಣಗಳಿವೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದ ಕ್ಯಾಲರಿಗಳು, ತಾಮ್ರ, ಕಬ್ಬಿಣಾಂಶಗಳಿದ್ದು ರಕ್ತ ಕಣಗಳ ಉತ್ಪಾದನೆ ಹೆಚ್ಚಿಸುತ್ತದೆ. ನಿಯಮಿತವಾಗಿ ಸೀತಾಫಲ ಸೇವಿಸುತ್ತಿದ್ದರೆ ರಕ್ತಹೀನತೆಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸೀತಾಫಲ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ನೈಸರ್ಗಿಕ ಆಂಟಿಆಕ್ಸಿಡೆಂಟ್ಗಳಿವೆ ಹಾಗೂ ವಿಟಮಿನ್ ಸಿ ಇದೆ. ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೆದುಳಿನ ಆರೋಗ್ಯಕ್ಕೆ ಒಳ್ಳೆಯದು. ಸೀತಾಫಲದಲ್ಲಿ ವಿಟಮಿನ್ ಬಿ ಇದೆ. ಇದು ಮೆದುಳಿನಲ್ಲಿ ಒತ್ತಡದ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ. ತೂಕ ಹೆಚ್ಚಿಸಲು ಸಹಕಾರಿ. ಸೀತಾಫಲವು ಹೆಚ್ಚಿನ ಕ್ಯಾಲೋರಿ ಹೊಂದಿರುವ ಕಾರಣದಿಂದ ಇದು ತೂಕ ಹೆಚ್ಚಿಸಿಕೊಳ್ಳಲು ತುಂಬ ಪರಿಣಾಮಕಾರಿ. ಇದು ಪಚನ ಕ್ರಿಯೆಯನ್ನು ಉತ್ತಮಪಡಿಸುತ್ತದೆ ಮತ್ತು ಸಂಪೂರ್ಣವಾಗಿ ಹಸಿವನ್ನು ಹೆಚ್ಚಳ ಮಾಡುತ್ತದೆ. ಸೀತಾಫಲ ಹಣ್ಣಿನಿಂದ ದೊರೆಯುವ ಇತರ ಆರೋಗ್ಯ ಲಾಭಗಳೆಂದರೆ ಮೂಳೆಗಳಿಗೆ ಉತ್ತಮ, ಕಣ್ಣುಗಳ ಆರೋಗ್ಯಕ್ಕೆ ಉತ್ತಮ, ಹೈ ಬಿ ಪಿಯನ್ನು ನಿಯಂತ್ರಣಕ್ಕೆ ತರುತ್ತದೆ, ಕೂದಲು ಹಾಗೂ ಮುಖದ ಸೌಂದರ್ಯಕ್ಕೆ ಉತ್ತಮ. ಹಾಗಿದ್ರೆ ಸೀತಾಫಲವನ್ನು ಸೇವಿಸುವ ಸರಿಯಾದ ಸಮಯ ಯಾವುದು? ನೋಡಿ, ಯಾವುದೇ ಹಣ್ಣನ್ನು ಸಂಜೆ ಸೂರ್ಯಾಸ್ತದ ನಂತರ ಸೇವಿಸುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಆದ್ದರಿಂದ ಬೆಳಗ್ಗೆ ಉಪಹಾರದ ನಂತರ ಅಥವಾ ಮಧ್ಯಾಹ್ನ ಊಟದ ನಂತರ ಅಥವಾ ಸಂಜೆ 6 ಗಂಟೆಯ ಮೊದಲು ಈ ಹಣ್ಣನ್ನು ಸೇವಿಸಿ. ಇದರಿಂದ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಾಣಿಸುತ್ತದೆ. ಇನ್ನು ಸೀತಾಫಲವನ್ನು ಯಾರು ಸೇವಿಸಬಾರದು? ಸೀತಾಫಲದಲ್ಲಿ ಸಕ್ಕರೆಯ ಅಂಶ ಅಧಿಕವಿರುತ್ತದೆ, ಆದ್ದರಿಂದ ಮಧುಮೇಹಿಗಳು ಇದರಿಂದ ದೂರವಿದ್ದರೆ ಉತ್ತಮ. ಇನ್ನು ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುವವರು ಕೂಡ ಸೀತಾಫಲವನ್ನು ನಿಯಮಿತವಾಗಿ ಸೇವಿಸಿ, ಯಾಕೆಂದರೆ ಇದರಲ್ಲಿ ಅಧಿಕ ಪ್ರಮಾಣದ ಕ್ಯಾಲೋರಿ ಇದೆ. ಇದು ತೂಕವನ್ನು ಹೆಚ್ಚಿಸುತ್ತದೆ. ಕಫದ ಬಾಧೆ ಇರುವವರು ಕಡಿಮೆ ಪ್ರಮಾಣದಲ್ಲಿ ಸೀತಾಫಲವನ್ನು ಸೇವಿಸಿದರೆ ಒಳ್ಳೆಯದು. ಸೀತಾಫಲ ಹಣ್ಣನ್ನು ಸೇವಿಸಿದ ನಂತರ ಏನನ್ನು ಸೇವಿಸಬಾರದು? ಸೀತಾಫಲವನ್ನು ಸೇವಿಸಿದ ನಂತರ ನೀರು ಕುಡಿಯಬೇಡಿ. ಇದರಿಂದ ಶೀತ, ಕೆಮ್ಮು ಉಂಟಾಗುತ್ತದೆ. ಇನ್ನು ಸೀತಾಫಲ ಸೇವನೆಯ ನಂತರ ಹಾಲನ್ನು ಕುಡಿಯಬಾರದು. ಇದರಿಂದ ನಮಗೆ ಜೀರ್ಣಕ್ರಿಯೆಯ ತೊಂದರೆ ಉಂಟಾಗುತ್ತದೆ. ಇವೆರಡನ್ನು ಗಮನದಲ್ಲಿಟ್ಟು ಈ ಹಣ್ಣನ್ನು ಸೇವಿಸಿ. ಇನ್ನು ಅಧಿಕ ಪ್ರಮಾಣದಲ್ಲಿ ಸೀತಾಫಲ ಸೇವಿಸಿದರೆ ಉಂಟಾಗುವ ತೊಂದರೆಗಳೇನು? ಅಧಿಕ ಪ್ರಮಾಣದಲ್ಲಿ ಸೀತಾಫಲ ಸೇವಿಸಿದರೆ ಇದರಿಂದ ಹೊಟ್ಟೆ ನೋವು, ಜೀರ್ಣಕ್ರಿಯೆಯ ಸಮಸ್ಯೆ, ಲೂಸ್ ಮೋಷನ್ ಮೊದಲಾದ ತೊಂದರೆ ಉಂಟಾಗುತ್ತದೆ. ಇನ್ನು ದಿನದಲ್ಲಿ 1-2 ಸೀತಾಫಲದ ಸೇವನೆ ಮಾಡಿದರೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಅದಕ್ಕಿಂತ ಹೆಚ್ಚಿನ ಸೇವನೆ ಬೇಡ. ನೋಡಿದ್ರಲ್ಲ, ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.